ರಾಮನೂರಿನಲ್ಲಿಂದು ರಾಮೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ಅಯೋಧ್ಯೆಯಲ್ಲಿ ಮೇಳೈಸಿದ ರಾಮ ವೈಭವ, ಇಂದು ಅಯೋಧ್ಯೆಯಲ್ಲಿ ನಮೋ ಮೇನಿಯಾ. ಅಯೋಧ್ಯೆಯಲ್ಲಿ ಮೋದಿ ಮೆಗಾ ರೋಡ್ ಶೋ ನಡೆಯಲಿದೆ. ಅಯೋಧ್ಯೆಯಲ್ಲಿ ಏರ್ಪೋರ್ಟ್ ಉದ್ಘಾಟನೆ ಹಾಗೂ ರೈಲ್ವೆ ನಿಲ್ದಾಣದ ಉದ್ಘಾಟಿಸಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು. ಹೀಗಾಗಿ ಇದರ ಬೆನ್ನಲ್ಲೇ ಇಂದು ರ್ಯಾಲಿ ಕೂಡ ನಡೆಯಲಿದೆ. 11,000 ಕೋಟಿ ಮೌಲ್ಯದ ಯೋಜನೆಗಳ ಲೋಕಾರ್ಪಣೆ ಕಾರ್ಯಕ್ರಮದ ನಿಮಿತ್ತವಾಗಿ ರಾಮ ಮಂದಿರಕ್ಕೆ ಪ್ರವೇಶಿಸುವ 4 ರಸ್ತೆಗಳ ಉದ್ಘಾಟನೆ ಕಾರ್ಯಕ್ರಮ ಇಂದು ನಡೆಯಲಿದೆ. ರಾಮಪಥ, ಭಕ್ತಿಪಥ, ಧರ್ಮಪಥ, ರಾಮ ಜನ್ಮಭೂಮಿ ಪಥ, 4 ರಸ್ತೆಗಳಲ್ಲಿ ಉದ್ಘಾಟಿಸಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು. ಈ ಬೆನ್ನಲ್ಲೇ ಇಂದು ರಾಮನೂರಿನಲ್ಲಿಂದು ರಾಮೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ಅಯೋಧ್ಯೆಯಲ್ಲಿ ಮೇಳೈಸಿದಂಥ ರಾಮ ವೈಭವ, ಇಂದು ಜಯ ಶ್ರೀರಾಮ್ ಎಂಬಂಥ ಜಯ ಘೋಷಣೆಗಳು, ಹಾಗೆ ರಾಮಲಲ್ಲಾನ ಪ್ರತಿಷ್ಠಾಪನೆಗಾಗಿಯೂ ಕೂಡ ದಿನಗಣನೆ ಆರಂಭವಾಗಿರುವಂಥ ಬೆನ್ನಲ್ಲೇ ಮತ್ತೆ ದೇಶದಾದ್ಯಂತ ರಾಮಲಲ್ಲ ಪ್ರತಿಷ್ಠಾಪನೆ ಕಾರ್ಯಕ್ರಮದಂದು, ಆ ಲೋಕಾರ್ಪಣೆಯಂದು, ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹಾಜರಾಗಬೇಕನ್ನುವಂಥ ಹೆಬ್ಬಯಕೆ ದೊಡ್ಡದಾಗಿದೆ. ಹೀಗಾಗಿ ಎಲ್ರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ ಏರ್ಪೋರ್ಟ್ ಉದ್ಘಾಟನೆ ಹಾಗೆ ರೈಲ್ವೆ ನಿಲ್ದಾಣವನ್ನು ಉದ್ಘಾಟಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಅದೆಲ್ಲದಕ್ಕೂ ಕೂಡ ಚಾಲನೆ ಕೊಡಲಿದ್ದಾರೆ. ಜೊತೆಗೆ 4 ರಸ್ತೆಗಳಿಗೂ ಕೂಡ ಇಂದು ಚಾಲನೆ ಸಿಗಲಿದೆ. ಈ ಒಂದು ರಾಮ ಮಂದಿರಕ್ಕೆ ಪ್ರವೇಶಿಸುವಂಥ 4 ರಸ್ತೆಗಳ ಉದ್ಘಾಟನೆ ಕಾರ್ಯಕ್ರಮ ಇಂದು ನಡೆಯಲಿರುವಂಥದ್ದು. ಜೊತೆಗೆ ಇಂದು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನಾ ಕಾರ್ಯಕ್ರಮದ ನಂತರವಾಗಿ ರ್ಯಾಲಿ ಕೂಡ ನಡೆಸಲಿದ್ದಾರೆ, ರೋಡ್ ಶೋ ನಡೆಯಲಿದೆ. ಗಮನಿಸ್ತಾ ಇದ್ದೀರಾ ಅಯೋಧ್ಯೆಯಲ್ಲಿ ಯಾವ ರೀತಿ ಸಂಭ್ರಮ ಕಳೆಗಟ್ಟಿದೆ ಅಂತ, ರಸ್ತೆ ಉದ್ದಕ್ಕೂ ಕೂಡ ಯಾವ ರೀತಿಯಾಗಿ ಸಿಂಗಾರ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಇನ್ನೂ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಇನ್ನು ಜನವರಿ 22ರಂದು ನಡೆಯುವಂಥ ರಾಮ ಮಂದಿರ ಉದ್ಘಾಟನೆ, ಆದರೆ ಈಗಿನಿಂದಲೇ ಆರಂಭ ಆಗಿದೆಯಾ ಉದ್ಘಾಟನಾ ಕಾರ್ಯಕ್ರಮ ಅನ್ನುವಂಥ ಅನುಭವ ಸಿಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಇದು ಅಯೋಧ್ಯೆಯಲ್ಲಿ ನೀವು ಕಾಣ್ತಾ ಇರುವಂಥ ನೇರ ದೃಶ್ಯಾವಳಿಗಳು. 11,000 ಕೋಟಿ ಮೌಲ್ಯದ ಯೋಜನೆಗಳಿಗೆ ಇಂದು ಲೋಕಾರ್ಪಣೆಯಾಗಲಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಲೋಕಾರ್ಪಣಾ ಕಾರ್ಯಕ್ರಮದ ನಂತರ ರೋಡ್ ಶೋನು ಕೂಡ ಮಾಡಲಿದ್ದಾರೆ. ಯಾಕಂದರೆ ಇದು ಒಂದು ಹೆಮ್ಮೆಯ ಸಂಗತಿ, ಹೆಮ್ಮೆಯ ದಿನ. ನಮ್ಮ ಒಂದು ರಾಮಲಲ್ಲ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜನವರಿ 22ರಂದು ನಡೆಯಲಿರುವಂಥದ್ದು. ಅದರ ನಿಮಿತ್ತವಾಗಿ ಹಲವು ರೀತಿಯ ಸಿದ್ಧತೆಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ರೈಲ್ವೆ ಉದ್ಘಾಟನೆ ಆಗಿರ್ಬೋದು, ಜೊತೆಗೆ ಏರ್ಪೋರ್ಟ್ ವ್ಯವಸ್ಥೆ ಕೂಡ ಆಗಿರ್ಬೋದು, ಈ ಎರಡರ ಲೋಕಾರ್ಪಣೆ ಮತ್ತು 4 ರಸ್ತೆ ಉದ್ಘಾಟನೆ ಎಲ್ಲ ಕಾರ್ಯಕ್ರಮಗಳು ಇಂದು ನಡೆಯಲಿರುವಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.